ಜೆಡಿಎಸ್ ನಲ್ಲಿ ಹಾಸನದ ಟಿಕೆಟ್ ಕಗ್ಗಂಟು ಇನ್ನು ಕೂಡ ಬಗೆಹರಿತಾ ಇಲ್ಲ ಹಾಸನ ಕ್ಷೇತ್ರದ ಅಭ್ಯರ್ಥಿಯ ಆಯ್ಕೆ ಮಾಡೋದಕ್ಕೆ ಎಷ್ಟೇ ಕಸರತ್ತು ನಡೆಸಿದ್ರು ಕೂಡ ಇನ್ನೂ ಸಾಧ್ಯ ಆಗಿಲ್ಲ ಕಗ್ಗಂಟು ಹಾಗೆ ಮುಂದುವರೆದಿದೆ ಇಂದು ಎಚ್ಡಿ ದೇವೇಗೌಡರ ನೇತೃತ್ವದಲ್ಲಿ ಮಹತ್ವದ ಸಭೆ ಇದೆ ಹಾಸನ ಜಿಲ್ಲೆಯ ಶಾಸಕರು ಟಿಕೆಟ್ ಆಕಾಂಕ್ಷಿಗಳು ಪ್ರಮುಖ ನಾಯಕರ ಸಭೆ ಕರೆದಿದ್ದಾರೆ ಎಚ್ಡಿ ದೇವೇಗೌಡರು ಇಂದು ಮಧ್ಯಾಹ್ನ ಎಚ್ಡಿ ದೇವೇಗೌಡರ ನಿವಾಸದಲ್ಲಿ ಸಭೆ ನಡೆಯುತ್ತೆ ಹಾಸನ ಟಿಕೆಟ್ ಗಾಗಿ ಭವಾನಿ ಸ್ವರೂಪ್ ನಡುವೆ ತೀವ್ರ ಪೈಪೋಟಿ ಏರ್ಪಟ್ಟಿರೋದ್ರಿಂದ ಪತ್ನಿಗೆ ಟಿಕೆಟ್ ಕೊಡಿಸೋದಕ್ಕೆ ಎಚ್ಡಿ ರೇವಣ್ಣ ರಣತಂತ್ರ ರೂಪಿಸ್ತಾ ಇದ್ದಾರೆ ಸ್ವರೂಪ್ ಪರ ಎಚ್ಡಿ ಕುಮಾರಸ್ವಾಮಿ ಮತ್ತೊಂದು ಕಡೆ ಒಲವು ಹೊಂದಿದ್ದಾರೆ ಸೋದರರ ಬಿಗಿಪಟ್ಟಿನ ಹಿನ್ನೆಲೆ ದೇವೇಗೌಡರು ಮಧ್ಯಪ್ರವೇಶ ಮಾಡಬೇಕಾಗಿ ಬಂದಿದೆ ಎಲ್ಲರ ಅಭಿಪ್ರಾಯವನ್ನ ಪಡೆದು ಅಭ್ಯರ್ಥಿಯನ್ನ ಎಚ್ಡಿ ದೇವೇಗೌಡರು ಫೈನಲ್ ಮಾಡಲಿದ್ದಾರೆ ಡಿಟೇಲ್ಸ್ ಕೊಡ್ತಾರೆ ಪ್ರತಾಪ್ ಹಿರಿಸಾವೆ ಪ್ರತಾಪ್ ಜೆಡಿಎಸ್ ನ ಎರಡನೇ ಪಟ್ಟಿ ರಿಲೀಸ್ ಆಗಲಿಕ್ಕಿದೆ ಇವತ್ತಾದರೂ ಎಚ್ಡಿ ದೇವೇಗೌಡರ ನೇತೃತ್ವದ ಈ ಸಭೆ ನಂತರದಲ್ಲಿ ಅಂತಿಮಗೊಳ್ಳುತ್ತಾ ಈ ಕಗ್ಗಂಟಿಗೊಂದು ಪರಿಹಾರ ಕಂಡುಕೊಳ್ಳುತ್ತಾರಾ ಹೇಗೆ ಅಂತ ವಿಜಯ ಅಂತ ಹೇಳಿದ್ರೆ ಹಾಸನ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಟಿಕೆಟ್ ವಿಚಾರ ಕಗ್ಗಂಟಾಗಿಯೇ ಉಳಿದಿದೆ ಇದನ್ನ ಪರಿಹರಿಸುವ ನಿಟ್ಟಿನಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಮತ್ತೊಂದು ಸುತ್ತಿನ ಸಭೆಯನ್ನ ಕರೆದಿರುವಂತದ್ದು ಈಗಾಗಲೇ ಒಂದು ಸುತ್ತಿನ ಸಭೆಯನ್ನ ಹಾಸನ ಜಿಲ್ಲಾ ಮುಖಂಡರು ಮತ್ತೆ ಆಕಾಂಕ್ಷಿಗಳ ಸಭೆ ಕರೆದು ಅಭಿಪ್ರಾಯವನ್ನು ಕೂಡ ಸಂಗ್ರಹಿಸಲಾಗಿತ್ತು ಆದ್ರೂ ಕೂಡ ಗೊಂದಲವಾಗಿ ಮುಂದುವರೆದಿರುವುದರಿಂದ ಎರಡನೇ ಸುತ್ತಿನ ಸಭೆಯನ್ನ ಇವತ್ತು ಎಚ್ ಡಿ ದೇವೇಗೌಡರು ಕರೆದಿರುವಂತದ್ದು ಬೆಂಗಳೂರಿನಲ್ಲಿ ತಮ್ಮ ನಿವಾಸದಲ್ಲಿ ಮಧ್ಯಾಹ್ನದ ನಂತರ ಈ ಸಭೆಯನ್ನ ಕರೆಯಲಾಗ್ತಿದೆ ಆ ಸಭೆಗೆ ಹಾಸನ ವಿಧಾನಸಭಾ ಕ್ಷೇತ್ರದ ಮುಖಂಡರು ಮತ್ತೆ ಆಕಾಂಕ್ಷಿಗಳನ್ನ ಕೂಡ ಆಹ್ವಾನ ಮಾಡಲಾಗಿದೆ ಮತ್ತೊಂದು ಕಡೆ ಬೇರೆ ಬೇರೆ ಕ್ಷೇತ್ರಗಳನ್ನಂದ್ರೆ ಹಾಸನ ಜಿಲ್ಲೆಯ ಉಳಿದ ಆರು ವಿಧಾನಸಭಾ ಕ್ಷೇತ್ರಗಳ ಶಾಸಕರು ಆಕಾಂಕ್ಷಿಗಳು ಮತ್ತೆ ಅಭ್ಯರ್ಥಿಗಳನ್ನ ಈ ಸಭೆಗೆ ಆಹ್ವಾನ ಮಾಡಲಾಗಿದ್ದು ಆ ಜಿಲ್ಲೆಯಲ್ಲಿ ರಣತಂತ್ರ ರೂಪಿಸುವ ನಿಟ್ಟಿನಲ್ಲಿ ಅಂದ್ರೆ 7ಕ್ಕೆ 7 ಸ್ಥಾನಗಳನ್ನ ಗೆಲ್ಲುವ ನಿಟ್ಟಿನಲ್ಲಿ ಸಭೆಯಲ್ಲಿ ಚರ್ಚೆ ಮಾಡಲಾಗ್ತದೆ ಇದ್ರ ಜೊತೆಗೆ ಹಾಸನ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಗೊಂದಲವನ್ನು ಕೂಡ ಬಗೆಹರಿಸುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡಲಾಗ್ತದೆ ಪ್ರಮುಖವಾಗಿ ಇನ್ನೇನು ಚುನಾವಣೆ ಹತ್ತಿರ ಬರ್ತಾ ಇದೆ ಆ ಹಿನ್ನೆಲೆಯಲ್ಲಿ ಬಹುತೇಕ ಇವತ್ತು ಹಾಸನ ವಿಧಾನಸಭಾ ಜೆಡಿಎಸ್ ಟಿಕೆಟ್ಗೆ ಗೊಂದಲಕ್ಕೆ ಪರಿಹಾರ ನೀಡುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡಲಾಗ್ತದೆ ಆ ಹಿನ್ನೆಲೆಯಲ್ಲಿ ಇವತ್ತು ಸಂಜೆ ಅಥವಾ ನಾಳೆ ಅಥವಾ ಸೋಮವಾರದೊಳಗಡೆ ಎರಡನೇ ಪಟ್ಟಿ ಒಳಗಡೆ ಹಾಸನ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿಯನ್ನು ಕೂಡ ಘೋಷಣೆ ಮಾಡುವಂತ ಎಲ್ಲ ಸಾಧ್ಯತೆ ಇದೆ ವಿಜಯ್ ಥ್ಯಾಂಕ್ ಯು ಪ್ರತಾಪ್ ಹಿರಿಸಾವೆ ಮಾಹಿತಿಗೆ ವಿಸ್ತಾರ ನ್ಯೂಸ್ ನಿಖರ ಜನಪರ